ಬಜರಂಗಿ ಅನ್ನೋ ಪದದಲ್ಲಿ ಎಷ್ಟು ಪವರ್ ಇದೆಯೋ ಬಜರಂಗಿ ಟೂ ಸಿನಿಮಾದ ಮೋಷನ್ ಪೋಸ್ಟರಲ್ಲಿ ಅಷ್ಟೇ ಕದರ್ ಇದೆ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಬಜರಂಗಿ ಟೂ. ಎ ಹರ್ಷ ಮತ್ತು ಶಿವಣ್ಣ ಅವರ ಕಾಂಬಿನೇಷನಲ್ಲಿ ಬರ್ತಾ ಇರೋ ಮೂರನೇ ಸಿನಿಮಾ. 2013 ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆದಂಥ ಸಿನಿಮಾ ಬಜರಂಗಿ ಚಿತ್ರದ ಪಾರ್ಟ್ ಟೂ ಸಿನಿಮಾದ ಮೋಷನ್ ಪೋಸ್ಟರ್ ಇವತ್ತು ರಿಲೀಸ್ ಆಗಿದೆ. ಮೋಷನ್ ಪೋಸ್ಟರ್ ಹೇಗಿದೆ ಅಂತ ನೋಡೋದಾದರೆ, ಮೋಷನ್ ಪೋಸ್ಟರ್ ಅನೌನ್ಸ್ಮೆಂಟ್ ಪೋಸ್ಟರ್ನಲ್ಲಿ ಅ ಸ್ಲೇಯರ್ ಫ್ರಮ್ ಕಿರಾಕಿ ಡೈನಾಸ್ಟಿ ಅಂತ ಮೆನ್ಷನ್ ಮಾಡಿದರು. ಇದರ ಅರ್ಥ ಬಂದು ಕಿರಾಕಿ ರಾಜವಂಶದ ಕೊಲೆಗಾರ ಅಂತ. ಆ ಕೊಲೆಗಾರ ಯಾರು ಅಂತ ಈ ಮೋಷನ್ ಪೋಸ್ಟರ್ಲ್ಲಿ ತೋರಿಸಿದ್ದಾರೆ. ಜಾಗ್ರವ, ಎಸ್, ಪ್ರಸನ್ನ ಅನ್ನೋರು ಈ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ. ಇನ್ನು ಮೋಷನ್ ಪೋಸ್ಟರ್ನ ಟೆಕ್ನಿಕಾಲಿಟಿ ವಿಷಯಕ್ಕೆ ಬಂದರೆ, ಎಡಿಟಿಂಗ್ ವಾಸ್ ಗುಡ್. ಒಬ್ಬೊಬ್ಬರು ಆ್ಯಕ್ಟರ್ಸ್ನ ತೋರಿಸೋ ರೀತಿ ಚಿಂದಿ ಆಗಿತ್ತು. ಆದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕಡೆ ನಮ್ಮ ಜನಿಯಾಜಿ ಅವರು ತುಂಬಾ ಗಮನ ಕೊಡಬೇಕು ಅನಿಸ್ತಿದೆ. ಸದ್ಯದ ಮಟ್ಟಿಗೆ ಬಜರಂಗಿ ಟೂ ಚಿತ್ರದ ಟೀಸರ್ ಮತ್ತು ಮೋಷನ್ ಪೋಸ್ಟರ್ನ ಬಿಟ್ಟಿದ್ದಾರೆ. ಈ ಎರಡಕ್ಕೂ ಕಂಪೇರ್ ಮಾಡಿ ವಿಜುವಲ್ಸ್ಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ಗೂ ಯುದ್ಧಕ್ಕೆ ಬಿಟ್ಟರೆ ವಿಜುವಲ್ಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಹೊಡೆದು ಬಿಸಾಕೋ ಥರ ಇದೆ. ಯಾಕಂದರೆ ಅಷ್ಟೊಂದು ಗ್ರ್ಯಾಂಡ್ ವಿಜುವಲ್ಸ್ ಮತ್ತು ರಿಚ್ ಮೇಕಿಂಗ್ ಇರಬೇಕಾದ್ರೆ ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಕೂಡ ಇದ್ದರೆ ಸಿನಿಮಾ ಇನ್ನೂ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡುತ್ತೆ. ಇನ್ನು ಮೋಷನ್ ಪೋಸ್ಟರ್ ಒಳಗಡೆ ಏನೆಲ್ಲ ಇದೆ ಅಂತ ನೋಡೋದಾದರೆ, ಒಂದು ಕಾಡನ್ನು ತೋರಿಸಿದ್ದಾರೆ. ಕಾಡಿನ ಒಳಗೆ ಇರೋ ಕೆಲವು ಕಾಡು ಜನರು ಆಯುಧಗಳನ್ನ ಇಟ್ಕೊಂಡು ಯಾರನ್ನು ಬೇಟೆಯಾಡೋಕ್ಕೆ ಹೊರಟಿದ್ದಾರೆ. ಆ್ಯಂಡ್ ಲಾಸ್ಟ್ನಲ್ಲಿ ಒಂದು ದೇವಿಗೆ ಬಲಿ ಕೊಡೋ ಥರ ವಿಲನ್ ಜಾಗ್ರವನ ರೆಪ್ರೆಸೆಂಟ್ ಮಾಡಿದ್ದಾರೆ. ವಿಲನ್ ಅವರ ಕ್ಯಾರೆಕ್ಟರ್ ಡಿಸೈನ್ ನೋಡಿ ನಾನಂತೂ ಸೈಕ್ ಆಗೋದೆ ಗುರು. ಆ ಕಿರೀಟ, ಆ ಮೇಕೋವರು, ಉಫ್! ಈ ಸಿನಿಮಾನ ನಾನು ಥಿಯೇಟರ್ಸ್ನಲ್ಲಿ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಯಾಕೆಂದರೆ ಆ ಬಿಗ್ ಸ್ಕ್ರೀನಲ್ಲಿ ಈ ಗ್ರ್ಯಾಂಡ್ ವಿಜುವಲ್ಸ್ನ ನೋಡ್ತಾ ಇದ್ರೆ ಕಣ್ಣಿಗೊಂದು ಹಬ್ಬ ಅಂದರೆ ತಪ್ಪಾಗಲ್ಲ. ಎಸ್, ಇದಿಷ್ಟು ನನಗೆ ಮೋಷನ್ ಪೋಸ್ಟರ್ನ ನೋಡಿ ಅನಿಸಿದ್ದು. ನಿಮಗೆ ಏನು ಅನಿಸಿದೆ ಅಂತ ಕಮೆಂಟ್ ಹಾಕ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂದರೆ ಮುಲಾಜಿಲ್ದೇ ಡಿಸ್ಲೈಕ್ ಮಾಡಿ. ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಒಳ್ಳೆ ಒಳ್ಳೆ ಕಂಟೆಂಟ್ನ ಕೊಡ್ತೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.